ಈಗ ಇದನ್ನು ಗೋವಿಂದ ಕಾರಜೋಳ ನಿನ್ನೆ ನಮ್ಮ ವಿರೋಧ ಪಕ್ಷ ನಾಯಕರು ಆ ವಚನಕ್ಕೆ ಸಂಬಂಧಪಟ್ಟಾಗೆ ಇವತ್ತೊಂದು ವಚನ ಬಗ್ಗೆ ಅವರು ಕೊಟ್ಟಿದ್ದಾರೆ. ನಾನು ನಾಳೆ ಬೆಳಿಗ್ಗೆ ಒಂದು ವಚನ ಅದಕ್ಕೆ ರೆಡಿ ಮಾಡಿ ನಾನು ತರ್ತೇನೆ. ಆ ಇದಕ್ಕೆ ಸಂಬಂಧ ಪಟ್ಟಾಗೆ ಅದು ಒಟ್ಟಾರೆಯಾಗಿ ಪ್ರಿಯಾಂಕಾ ಎರಡನೇದು ಮಾನ್ಯ ಸಭಾಧ್ಯಕ್ಷರಲ್ಲಿ ನಡಿಬೇಕಾದದ್ದೇ ಅದು ಅದು ನಡೀತಾ ಇಲ್ಲ. ಬೀದಿ ರಸ್ತೆಯಲ್ಲಿ ಮಾತಾಡೋ ರೀತಿಯಲ್ಲಿ ಇಲ್ಲಿ ಮಾತಾಡ್ತಾ ಇದ್ದೀರಿ, ಅದು ನಡಿಬಾರ್ದಂತ ನಾನು ಹೇಳೋದು. ಸಭಾಧ್ಯಕ್ಷರೇ, ಇವತ್ತು ಯಾವ ರೀತಿಯ ಆಡಳಿತ ಸರ್ಕಾರ ಮಾಡಿದೆ ಅದೇ ರೀತಿಯ ಅಧ್ಯಕ್ಷರನ್ನು ಘೋಷಣೆ ವಚನಗಳು ರೆಡಿ ಮಾಡ್ತಾರೆ. ಅದೇನು ಮಟನ್ ಫ್ರೈಯೋ ಚಿಕನ್ ಫ್ರೈಯೋ ಮಾಡ್ಲಿಕ್ಕೆ ಅವ್ರೇನು ಹೇಳಬಾರ್ದೇನು ಹೇಳಿ ಬಿಡಿ. ಅಧ್ಯಕ್ಷರನ್ನು ಘೋಷಣೆ ವಚನಗಳು ರೆಡಿ ಮಾಡ್ತಾರೆ. ಅದೇನು ಮಟನ್ ಫ್ರೈಯೋ ಚಿಕನ್ ಫ್ರೈಯೋ ಮಾಡ್ಲಿಕ್ಕೆ ಅವ್ರೇನು ಹೇಳಬಾರ್ದೇನು ಹೇಳಿ ಬಿಡಿ. ಪ್ರತಿಪಕ್ಷ ಅಧ್ಯಕ್ಷರನ್ನು ಘೋಷಣೆ ವಚನಗಳು ರೆಡಿ ಮಾಡ್ತಾರೆ. ಅದೇನು ಮಟನ್ ಫ್ರೈಯೋ ಚಿಕನ್ ಫ್ರೈಯೋ ಮಾಡ್ಲಿಕ್ಕೆ ಅವ್ರೇನು ಹೇಳಬಾರ್ದೇನು ಹೇಳಿ ಬಿಡಿ. ಪ್ರತಿಪಕ್ಷ ನಾಯಕ ಕೊಟ್ಟಿದ್ದಾರೆ. ಎರಡನೇದು ಯಡಿಯೂರಪ್ಪ ಜೊತೆ ಕೇಳಿದ ಬಾದಾಮಿಯನ್ನು ಬಿಟ್ಟಿದ್ದಾರೆ ಅಂತ ಹೇಳಿ ಅವ್ರು ಸ್ಪಷ್ಟವಾಗಿ ಹೇಳಿದ್ದಾರೆ.